ಮೊದಲನೇದಾಗಿ ನಗೇಂದ್ರ ಸರ್ ಅವಾಗಲೇ ಹೇಳಿದ್ರು, ಪುನೀತ್ ಸರ್ ಬಂದು ದೇವರು ಥರ ಅಂತ. ಹಾಗಾಗಿ ಈಗ ನಮ್ಮ ವೇದಿಕೆ ಮೇಲೆ ಅಲಂಕರಿಸಿರುವಂತಹ ಪುನೀತ್ ಸರ್ಗೆ ಮೊದಲು ಅಭಿನಂದನೆಗಳು ಸಲ್ಲಿಸ್ತೀನಿ, ಮತ್ತು ಸ್ವಾಗತ ಕೋರ್ತೀನಿ. ಯಾಕೆಂದರೆ ಅವರು ನಮ್ಮ ಆತ್ಮದಲ್ಲಿದ್ದಾರೆ, ಜೀವದ ಉಸಿರಲ್ಲಿದ್ದಾರೆ. ಹಾಗಾಗಿ ಪುನೀತ್ ಸರ್ ಎಂದೆಂದಿಗೂ ಜೀವಂತನೇ. ಮತ್ತು ಏನು ನಮಗೆ ಕರೆದ ತಕ್ಷಣ ಸಾಧು ಪ್ರಜ್ಞಾ ಸರ್ ಬಂದಿದ್ದಾರೆ, ಅವ್ರಿಗೆ ತುಂಬ ಹೃದಯದಿಂದ MRP ತಂಡದಿಂದ ಸ್ವಾಗತ ಕೋರ್ತೀವಿ. ಇರಲಿ, ವೈಶಿಷ್ಟ ಸರ್ ಸಹ ಅವ್ರ ಮನೆಗೆ ಹೋಗಿ ಎಲ್ಲ ಮಾತಾಡಿದ್ವಿ. ಪಾಪ ಅವ್ರು ತುಂಬ ನಮಗೆ ಬಂದೇ ಬರ್ತೀವಪ್ಪ ಹೇಗಂತೆಲ್ಲ ಹೇಳಿದ್ರು. ಅವ್ರಿಗೂ ಸಹ ತುಂಬ ಸ್ವಾಗತ ಕೋರ್ತೀವಿ MRP ಚಿತ್ರತಂಡದಿಂದ. ಮತ್ತು ಇಂದ್ರಜಿತ್ ಲಂಕೇಶ್ ಸರ್, ಅದೇ ಇಂದ್ರಜಿತ್ ಲಂಕೇಶ್ ಸಹ ಸ್ವಾಗತ ಕೋರ್ತೀವಿ ನಮ್ಮ ಚಿತ್ರತಂಡದಿಂದ. ಮತ್ತು ನಮ್ಮ ಚಿತ್ರತಂಡದಲ್ಲಿ ಎಲ್ಲ ಏನಿದ್ದಾರೆ, ಕಲಾವಿದರಿರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಯಾಕೆ ನಮ್ಮ ಚಿತ್ರತಂಡದಿಂದ. ಮತ್ತು ನಮ್ಮ ಮುಂಭಾಗದಲ್ಲಿ ಕುಳಿತಿರುವಂತಹ ಪತ್ರಿಕಾ ಮಾಧ್ಯಮ ಹಾಗೂ TV ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಸಹ MRP ಚಿತ್ರತಂಡದಿಂದ ಸ್ವಾಗತವನ್ನು ಕೋರ್ತೀವಿ. ಮತ್ತು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಮತ್ತು ನಮ್ಮ ಏನು ನನ್ನ ಮಗಳೇ ಏನೇನು ಸಿನಿಮಾ ಮಾಡಿದ್ವಿ ನಮ್ಮ ಜೊತೆಯಲ್ಲಿ ಸೇರಿ ಅಂದಾನಪ್ಪ ಅಂತ, ಅವರು ಸಹ ಬಂದಿದ್ದಾರೆ, ನಮ್ಮ ತುಂಬ ಆತ್ಮೀಯರು. ಅವ್ರಿಗೂ ಸ್ವಾಗತ ಕೋರ್ತೀನಿ ತುಂಬ ಹೃದಯದಿಂದ. ಮತ್ತು ಏನಿಲ್ಲ ಸರ್, ಇದು MRP ಸಿನಿಮಾ ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಅಂದರೆ, ಹೀಗೆ ಒಂದು ಸಿನಿಮಾ ಯಾವುದು ಹೇಳ್ತೀವಲ್ಲ, ಇದು ಒಂದು ಮಟ್ಟ ಕತೆ ಸಿನಿಮಾ ಮಾಡೋ ಟೈಮಲ್ಲಿ ನೋಡಿದ ಸಿನಿಮಾ ಇದು. ಆವಾಗ ಏನಕ್ಕೆ ನಾನು ಬಾಹುಬಲಿ ಮತ್ತು ಸುರೇಶ್ ಯಾಕೆ ನಾವು ಒಂದು ಹೊಟ್ಟೆ ಇರೋದು ಕತೆ ಮಾಡಬಾರ್ದು, ದಪ್ಪಿರೋ ಕತೆ ಯಾಕೆ ಮಾಡಬಾರ್ದು ಅಂತ ಅಲ್ಲಿ ಯೋಚನೆ ಬಂತು ನಮಗೆ. ಆವಾಗ ಪ್ರಾರಂಭ ಮಾಡಿದಂಥ ಸಿನಿಮಾ ಇದು ನಾವು ಆವಾಗ ಪ್ರಾರಂಭ ಮಾಡಿ ಎಲ್ಲ ಮಾಡೋದಂತರ MD ಸರ್ ಹತ್ರ, KK ಸರ್ ಹತ್ರ ನಾವು ಹೋಗಿ ಚರ್ಚೆ ಮಾಡಿ ಇದನ್ನು ಒಂದು ಒಳ್ಳೆ ಲೆವೆಲಿಗೆ ತಂದು ತಾಮದಿರೆಲ್ಲ ಸೇರ್ ಮಾಡಿದ್ದೀವಿ. ಇದನ್ನೆಲ್ಲ ಪ್ರೋತ್ಸಾಹ ಮಾಡಿ ಎಲ್ಲ ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ ಸರ್. ಇದಕ್ಕೆ ಒಂದು ಹೊಟ್ಟೆ ಕತೆ ಇಡಬೇಕಾಯ್ತು, ಎಲ್ಲ ಚರ್ಚೆ ಮಾಡಿದ್ವಿ. ಒಂದು ಹೊಟ್ಟೆ ಕತೆ, ಒಂದು ಮೂಟೆ ಕತೆ, ದಪ್ಪಿರೋದು ಅದೆಲ್ಲ ಚರ್ಚೆ ಮಾಡಿ ಕೊನೆಗೆ MRP ಅಂತ ಇಡೋಣ ಅಂದ್ಬಿಟ್ಟು ಇದು ಮಾಡಿದ್ವಿ. ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಎಲ್ಲರೂ. ರಂಗಸ್ವಾಮಿ ಅವರೇ,